केरल के एंट्री होत्तिगे राज्यदत्त मुखमाडबेकिद्दंत मान्सून अदियाको ई बारी कण्णा मुच्चाले आट आड्ता इदे। मळेगे छत्री हिडिबेकिद्दंत राज्यद जन जून 8ने तारीखु बंद्रू कूड बिसिलिगे छत्री हिडियो परिस्थिति निर्माण आगिदे। ई मध्ये केरळक्के मान्सून हाजराति पडेदिदे अन्नो सुद्दि रैतर मोगदल्लि कोंच मंदहासक्के कारण आगिदे। ರಾಜ್ಯದಲ್ಲಿ ಹೊತ್ತಿಗೆ ಧೋ ಅಂತ ಮಳೆ ಸುರಿಯಬೇಕಿತ್ತು, ಛತ್ರಿ ಹಿಡಿದು ಮಳೆ ಕೋಟ್ ಧರಿಸಿ ಜನ ಸಂಚಾರ ನಡೆಸಬೇಕಿತ್ತು. ಆದರೆ ಅದ್ಯಾಕೋ ಏನೋ ಈ ಬಾರಿ ವರುಣ ಭೂರಮೆ ಮೇಲೆ ಮುನಿದಂತಿದೆ. ಜೂನ್ 8ನೇ ತಾರೀಕು ಬಂದರೂ ವರುಣ ತನ್ನ ಹಾಜರಿಯನ್ನ ಇನ್ನೂ ಖಾತರಿಪಡಿಸಿಲ್ಲ. ಬಿಸಿಲಿನ ಬೇಗೆಗೆ ಬೆಂದು ಜೀವಜಲಕ್ಕಾಗಿ ಹಾತೊರೆದು ಮುಗಿಲತ್ತ ನೋಡುತ್ತಿರುವ ಗಿಡ ಮರಗಳ ಹಾಹಾಕಾರ ಇನ್ನೂ ತೀರಿಲ್ಲ. ಮುಂಗಾರು ಬಿತ್ತನೆಗೆ ಕರ್ನಾಟಕ ರೈತರು ಸಜ್ಜಾದ್ರು ಇದುವರೆಗೂ ವರುಣ ಕೃಪೆ ತೋರಿಲ್ಲ. ಒಣಹವೆ ಪರಿಣಾಮದಿಂದ ಮಂಕಾದ ಮುಂಗಾರು. ಈ ಬಾರಿ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಒಣಹವೆ ಸಹ ಹೆಚ್ಚಾಗಿದೆ. ಇದು ಮಾನ್ಸೂನಿನ ಮೇಲೆ ಪರಿಣಾಮ ಬೀರಿದೆ. ಮಾನ್ಸೂನ್ ಸೆಟ್ ಆಗಲು ಈ ಒಣಹವೆ ಅಡ್ಡಿಯಾಗಿದೆ. ಇದೇ ಕಾರಣಕ್ಕೆ ಇನ್ನೂ ಮಾನ್ಸೂನ್ ಎಂಟ್ರಿಯಾಗಿಲ್ಲ ಅನ್ನೋದು ಹವಾಮಾನ ತಜ್ಞರ ಅಭಿಪ್ರಾಯವಾಗಿದೆ. ವಾಡಿಕೆಯಂತೆ ಜೂನ್ 1ರ ವೇಳೆಗೆ ಲಕ್ಷದ್ವೀಪಕ್ಕೆ ಎಂಟ್ರಿ ಕೊಟ್ಟು ಬಳಿಕ ಜೂನ್ 3ಕ್ಕೆ ಕೇರಳಕ್ಕೆ ಎಂಟ್ರಿಯಾಗಬೇಕಿದ್ದ ಮಾನ್ಸೂನ್ ಈ ಬಾರಿ ಯಾಕೋ ಮಂಕಾಗಿದೆ. ಕೇರಳ ರಾಜ್ಯಕ್ಕೆ ಇಂದು ಎಂಟ್ರಿ ಕೊಟ್ಟ ಮಾನ್ಸೂನ್. ಜೂನ್ 3ರ ಅವಧಿಯಲ್ಲಿ ಕೇರಳಕ್ಕೆ ಹಾಜರಿರಬೇಕಿದ್ದ ಮಾನ್ಸೂನ್ ಇಂದು ಕೇರಳದಲ್ಲಿ ತನ್ನ ಹಾಜರಿಯನ್ನ ಖಾತರಿಪಡಿಸಿದೆ. ಮಾನ್ಸೂನ್ ಮಳೆ ಕೇರಳವನ್ನ ಪ್ರವೇಶಿಸಿರುವ ಬಗ್ಗೆ ಅಧಿಕೃತವಾಗಿ ಕೇರಳದ ಹವಾಮಾನ ಇಲಾಖೆ ಘೋಷಿಸಿದೆ. ಕಳೆದ 2 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ವಿಳಂಬವಾಗಿ ಮಾನ್ಸೂನ್ ಪ್ರವೇಶ ಪಡೆದಿದೆ. ಸಾಮಾನ್ಯವಾಗಿ ಜೂನ್ 3ರಿಂದ ಮಾನ್ಸೂನ್ ಮಳೆ ಕೇರಳವನ್ನ ಪ್ರವೇಶಿಸುತ್ತಿತ್ತು. 2019-2016ರಲ್ಲೂ ಜೂನ್ 8ರಂದು ಕೇರಳಕ್ಕೆ ಮಾನ್ಸೂನ್ ಪ್ರವೇಶ ಪಡೆದಿತ್ತು. ಆದರೆ 2005-2016ರವರೆಗೆ ಜೂನ್ 8ಕ್ಕೂ ಮೊದಲೇ ಕೇರಳಕ್ಕೆ ಮಾನ್ಸೂನ್ ಪ್ರವೇಶ ಪಡೆದಿರುತ್ತಿತ್ತು. ಕಳೆದ 18 ವರ್ಷಗಳಲ್ಲಿ ಈ ಬಾರಿ ಮಾನ್ಸೂನ್ ಪ್ರವೇಶ ಭಾರೀ ವಿಳಂಬವಾಗಿದೆ. ಆದರೆ ಮಾನ್ಸೂನ್ ಪ್ರವೇಶದ ವಿಳಂಬಕ್ಕೂ ಮಳೆಯ ಪ್ರಮಾಣಕ್ಕೂ ಸಂಬಂಧ ಇಲ್ಲ ಅಂತ ಹವಾಮಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ರೈತರು ಬಿತ್ತನೆಗೆ ಸಜ್ಜಾದರೂ ಕೃಪೆ ತೋರಿದ ವರುಣ. ಪೇಡ ನಗರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಬಾಗಲಕೋಟೆಯ ಇಳಕಲ್ನ ರೈತರು ಬಿತ್ತನೆಗೆ ಸಜ್ಜಾದರೂ ಇನ್ನೂ ಮುಂಗಾರು ಮಳೆ ಇಳಿಯನ್ನೇ ತಡೆಸಿಲ್ಲ. ಹೀಗಾಗಿ ರೈತರೆಲ್ಲ ಮಳೆಗಾಗಿ ಗುರ್ಜಿ ಸಂಪ್ರದಾಯದ ಮೊರೆ ಹೋಗಿದ್ದಾರೆ. ನಗರದ ಸಾಲೇಶ್ವರ ಗುಡಿ ಹತ್ತಿರ ಗುರ್ಜಿ ಪದ ಹಾಡುತ್ತಾ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಮತ್ತೊಂದೆಡೆ ಧಾರವಾಡದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಮಲಪ್ರಭಾ ಬಲದಂಡೆ ಕಾಲುವೆಗೆ ಸವದತ್ತಿ ರೇಣುಕಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕೇರಳಕ್ಕೆ ಎಂಟ್ರಿ ಪಡೆದಿರುವ ಮುಂಗಾರು ಇನ್ನೂ 1-2 ದಿನಗಳಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಮಾನ್ಸೂನ್ ಮಳೆಯ ಮೇಲೆಯೇ ಮುಂಗಾರು ಬಿತ್ತನೆ ಅವಲಂಬನೆಯಾಗಿದ್ದು ಈ ಹಿನ್ನೆಲೆ ಮಳೆಗಾಗಿ ರಾಜ್ಯದ ರೈತರು ಕಾದು ಕುಳಿತಿದ್ದಾರೆ. ಜೂನ್ 10ರಿಂದ 15ರವರೆಗೆ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಒಟ್ಟಿನಲ್ಲಿ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿಯಾಗಿದೆ ಅನ್ನೋ ಬಗ್ಗೆ ಹವಾಮಾನ ಇಲಾಖೆ ಖಾತರಿ ಪಡಿಸಿದ್ರೂ ಮಳೆರಾಯ ಮಾತ್ರ ಎಂಟ್ರಿಯಾಗದಿರುವುದು ರೈತರನ್ನ ಕಂಗಾಲಾಗಿಸಿದೆ. ನಿರೀಕ್ಷೆಯಂತೆ ಇನ್ನೂ 5ರಿಂದ 6 ದಿನಗಳಲ್ಲಿ ಉತ್ತಮ ಮಳೆಯಾಗಿ ಭೂಮಿ ತಾಯಿ ತಣಿದರೆ ಬಿತ್ತನೆ ಕಾರ್ಯದ ರಂಗು ರಾಜ್ಯದಲ್ಲಿ ಆರಂಭವಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.